ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು, ಕೆ ಸಿ ಇ ಟಿದು ವೆರಿಫಿಕೇಷನ್ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೋತಾ ಇದ್ರಿ. ಹಾಗಿದ್ದಾಗ ಅಲ್ಲೊಂದು ಪ್ರಾಬ್ಲಮ್ ಇತ್ತು. ಏನಪ್ಪ ಅಂತಂದರೆ, ನೀವು ರೂರಲ್ ಕೋಟಾಗೆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಎಲಿಜಿಬಿಲಿಟಿ ಇದ್ರೂ ಸಹ ಅಲ್ಲಿ ನೋ ಅಂತಲೇ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇತ್ತು ಅಂತ ಹೇಳಿ ತುಂಬ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಂಡಿದ್ರೆ. ಹೀಗಿರಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಲ್ಲಿ ಏನು ತಪ್ಪಾಗಿತ್ತು ಅಂದರೆ, ಎಲಿಜಿಬಿಲಿಟಿ ಇದ್ದರೂ ಸಹ ನೋ ಅಂತ ಹೇಳಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಡಿಸ್ಪ್ಲೇ ಆಗ್ತಾಯಿತ್ತು, ಈಗ ಅದನ್ನು ಕರೆಕ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾರಿಗೆಲ್ಲ ಈ ರೀತಿ ಮಿಸ್ಟೇಕ್ ಆಗಿ ರಾಂಗ್ ಆಗಿ ಅಪ್ಡೇಟ್ ಆಗಿತ್ತು, ನೀವು ಮತ್ತೆ ಲಾಗಿನ್ ಆಗಿ ವೆರಿಫಿಕೇಷನ್ನ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಖಂಡಿತ ಅದು ಸರಿಯಾಗಿ ಅಪ್ಡೇಟ್ ಆಗಿರುತ್ತೆ. ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಮತ್ತೆ ಲಾಗಿನ್ ಆಗಿ ಅಪ್ಡೇಟ್ ಆಗಿರುವಂತಹ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ, ನಿಮ್ಮದು ಅದು ಕರೆಕ್ಟಾಗಿ ಎಲಿಜಿಬಿಲಿಟಿ ಇದ್ದರೆ ಎಸ್ ಅಂತ ಆಗೇ ಆಗಿರುತ್ತೆ. ಇದಿಷ್ಟು ಮಾಹಿತಿ ವಿದ್ಯಾರ್ಥಿಗಳೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.